नमस्कार वीक्षक नोड़े डबे कार्यक्रम नानु लेखे ओगने डबे कार्यक्रम मामूल नाव यू होटल के होती सो इवत चाइनीस रेस्टोरेंट सो आ चाइनीस रेस्टोरेंट विशेषता ऐनप अंदर कॉन्टिनेंटल फुड्स सो हलवर कॉन्टिनेंटल फुड्स निम्मेल्लरिगू तोर्सकोतीनि सो बनी आ कॉन्टिनेंटल फुड आ रुचिकर हलवर डिशेस नोड़ ಮ್ಯಾನೇಜರ್ ಹೌದು ಓಕೆ ಕೂತ್ಕೊಳ್ಳಿ ಸರ್ ನಿಮ್ಮ ಹೆಸರು ಕೆವಿನ್ ಅಂತ ಕೆವಿನ್ ನೈಸ್ ಟು ಮೀಟ್ ಯು ಯಾ ಈ ರೆಸ್ಟೋರೆಂಟ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ 15 ಇಯರ್ಸ್ ಆಯ್ತು 15 ಇಯರ್ಸ್ ಆಯ್ತಾ ಓಕೆ ವೆರಿ ನೈಸ್ ಸೊ ನೀವು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ ನಾನು ಇಲ್ಲಿ 4 ಇಯರ್ಸ್ ಇಂದ ಕೆಲಸ ಮಾಡ್ತೀನಿ 4 ಇಯರ್ಸ್ ಇಂದ ಕೆಲಸ ಮಾಡ್ತೀರಾ ಸೊ ಶುರು ಆಗಿದೆ ಇಲ್ಲಿ ಶುರು ಆಗಿ ಕದ್ರಿ ಅಂತ ಅದು ನಂತೂರ್ ಕಡೆ ಇದೆ ಅದಾದ್ಮೇಲೆ ಮನ್ನಗುಡ್ಡ ಅದು ಮೊದಲು ಚಿಕ್ಕದಿತ್ತು ಈಗ ನಾವು ದೊಡ್ಡದು ಮಾಡ್ತೀವಿ ಸೇಮ್ ಜಾಗನಾ ಸೇಮ್ ಜಾಗ ಅಲ್ಲ ಸ್ವಲ್ಪ ಹಿಂದೆ ಕಡೆ ಇತ್ತು ಸ್ವಲ್ಪ ಹಿಂದೆ ಹೌದಾ ಕೆವಿನ್ ನಿಮ್ಮ ರೆಸ್ಟೋರೆಂಟ್ ಸ್ಪೆಷಾಲಿಟಿ ಫುಡ್ ಯಾವುದು ಅವಾನ್ ಸಲಾಡ್ ಅಂತ ಅವಾನ್ ಸಲಾಡ್ ಅದು ಸಲಾಡ್ ಅಲ್ಲಿ ಓಕೆ ಮತ್ತೆ ನಮ್ಮಲ್ಲಿ ಸಿಜ್ಲರ್ಸ್ ಉಂಟು ಮತ್ತೆ ಪಾಸ್ಟಾಸ್ ಉಂಟು ಲಸಾನಿಯಾಸ್ ಉಂಟು ಬರ್ಗರ್ಸ್ ಉಂಟು ಕ್ಲಾಂಗ್ಸ್ ಸೋ ಕಂಪ್ಲೀಟ್ ಕಾಂಟಿನೆಂಟಲ್ ಫುಡ್ ಪ್ಯಾಕೇಜ್ ಕಾಂಟಿನೆಂಟಲ್ ಓಕೆ ವೆರಿ ನೈಸ್ ಸೋ ನಿಮ್ಮ ಪರ್ಮಿಷನ್ ಇದ್ರೆ ಹವಾಯಿನ್ ಸಲಾಡ್ ನಿಮ್ಮ ಕಿಚನ್ ಅಲ್ಲಿ ಟೇಸ್ಟ್ ಮಾಡಬಹುದಾ ಮಾಡಬಹುದು ಸರ್ ಓಕೆ ಇವಾಗ ನಾವು ಇದೀವಿ ಶೆಫ್ ರೆಸ್ಟೋರೆಂಟ್ ನಲ್ಲಿ ಶೆಫ್ ರೆಸ್ಟೋರೆಂಟ್ ಅಲ್ಲಿ ನಮ್ಮ ಜೊತೆ ಇದ್ದಾರೆ ಈ ರೆಸ್ಟೋರೆಂಟ್ ನ ಶೆಫ್ ಹಾಯ್ ನಿಮ್ಮ ಹೆಸರು ರಾಜೇಶ್ ಓಕೆ ನಮ್ಮೊಂದಿಗೆ ಇದ್ದಾರೆ ರಾಜೇಶ್ ಅವರು ಸೊ ರಾಜೇಶ್ ಅವರು ಇವತ್ತು ನಮಗೋಸ್ಕರ ಯಾವ ಪದಾರ್ಥ ಮಾಡ್ತಾ ಇದ್ದೀರಾ ಹವಾಯಿನ್ ಸಲಾಡ್ ಹವಾಯಿನ್ ಸಲಾಡ್ ಸೊ ಇದು ಇಂಟರ್ನ್ಯಾಷನಲ್ ಫುಡ್ ಓಕೆ ಬ್ಯೂಟಿಫುಲ್ ಸೊ ರಾಜೇಶ್ ಅವರು ಹವಾಯಿನ್ ಸಲಾಡ್ ಮಾಡೋದಕ್ಕೋಸ್ಕರ ಯಾವ ಪದಾರ್ಥಗಳನ್ನ ಉಪಯೋಗಿಸ್ತೀರಾ ಚಿಕನ್ ಸಾಸೇಜ್ ಮ್ಯಾಕ್ರೋನಿ ರೆಡ್ ಎಲ್ಲೋ ಕ್ಯಾಪ್ಸಿಕಮ್ ರೆಡ್ ಎಲ್ಲೋ ಕ್ಯಾಪ್ಸಿಕಮ್ ಆನಿಯನ್ ಮತ್ತೆ ಮೈನಿ ಸಾಸ್ ಮತ್ತೆ ಮೈನಿ ಸಾಸ್ ಓಕೆ ಶುರು ಮಾಡೋಣ ರಾಜೇಶ್ ಮಾಡಿ ಮೊದಲನೇದಾಗಿ ಯಾವ ಪದಾರ್ಥ ತಗೊಂತೀರಾ ಆನಿಯನ್ ಅಂತ ಆನಿಯನ್ ತಗೊಂತೀವಿ ಆನಿಯನ್ ತಗೊಂತೀರಾ ಓಕೆ ಈರುಳ್ಳಿ ಆದ ನಂತರ ರೆಡ್ ಎಲ್ಲೋ ಕ್ಯಾಪ್ಸಿಕಮ್ ರೆಡ್ ಎಲ್ಲೋ ಗ್ರೀನ್ ಓಕೆ ಸೊ ಈ ಸಲಾಡ್ ನ ಬೇಸಿಕಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ತಿಂತಾರಲ್ವಾ ಸೊ ಜಾಸ್ತಿ ಮೂವಿಂಗ್ ಸಲಾಡ್ ಯಾವುದು ಸಖತ್ ಫಾಸ್ಟ್ ಆಗಿ ಹವಾಯಿನ್ ಸಲಾಡ್ ಓಕೆ ನೆಕ್ಸ್ಟ್ ಸಾಸ್ ಮೈನಿ ಸಾಸ್ ಪೆಪ್ಪರ್ ಮಿಕ್ಸ್ ಇದೆ ಮೈನಿ ಸಾಸ್ ಜೊತೆ ಪೆಪ್ಪರ್ ಮಿಕ್ಸ್ ಮಾಡಿದ್ರ ಓಕೆ ಫಸ್ಟ್ ಮಿಕ್ಸ್ ಮಾಡಬೇಕು ಓಕೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕಾದ್ರೆ ಸೊ ರಾಜೇಶ್ ಅವ್ರ ಊರು ಯಾವುದು ಉಡುಪಿ ಅಂತ ಉಡುಪಿ ಪ್ಯಾಪರ್ ಓಕೆ ಸೊ ರಾಜೇಶ್ ಅವರು ಈ ಲೈನ್ ಅಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ಫೈವ್ ಇಯರ್ಸ್ ಫೈವ್ ಇಯರ್ಸ್ ಈ ಲೈನ್ ಅಲ್ಲ ಅಥವಾ ಇಲ್ಲ ಸಕ್ಸಸ್ ಅಲ್ಲಿ ಎಂಟು ಏಟ್ ಇಯರ್ ಆಗಿ ಟೋಟಲ್ ಆಗಿ 8 ವರ್ಷದಿಂದ ಕೆಲಸ ಮಾಡ್ತಿದ್ದೀರ ಓಕೆ ಸೂಪರ್ ಸೊ ಮಿಕ್ಸ್ ಆಗಿದೆ ಅದು ಮಿಕ್ಸ್ ಆಗ್ತಾ ಇದೆ ಹಾಗೇನಿಲ್ಲ ಓಕೆ ಮತ್ತೆ ಸಾಸೇಜ್ ಹಾಕ್ತೀವಿ ಚಿಕನ್ ಸಾಸೇಜ್ ಓಕೆ ಹಾಕಿ ಮತ್ತೆ ಇದನ್ನು ಮಿಕ್ಸ್ ಮಾಡಬೇಕು ಇದನ್ನು ಕೂಡ ಮಿಕ್ಸ್ ಮಾಡಬೇಕಾ ಸೂಪರ್ ಸೊ ಇದು ಯಾವುದೇ ಪದಾರ್ಥ ಬಿಸಿ ಇರಲ್ಲ ಅಲ್ವಾ ಇದು ಕೋಲ್ಡ್ ಫುಲ್ ಕೋಲ್ಡ್ ಆಗಿತ್ತು ಫುಲ್ ಕೋಲ್ಡ್ ಆಗಿರಲ್ಲ ಇದ್ರೆ ಕೋಲ್ಡ್ ಆಗಿಬಿಡಲ್ಲ ಇದು ಮ್ಯಾಕ್ರೋನ್ ಎಲ್ಲ ಹಾಕ್ತಾ ಇದ್ವಿ ಓಕೆ ಸೊ ಮ್ಯಾಕ್ರೋನ್ ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀರಾ ಬಾಯ್ಲ್ ಮಾಡಿ ರೆಡಿ ಆಗಿದೆ ಚೆನ್ನಾಗಿ ಮಿಕ್ಸ್ ಆಗಿದೆ ಓಕೆ ಚೆನ್ನಾಗಿ ಮಿಕ್ಸ್ ಆಗಿದೆಯಾ ರೆಡಿ ಟು ಸರ್ವ್ ಓಕೆ ಸರ್ವ್ ಮಾಡ್ಬಿಡಿ ವೀಕ್ಷಕರೇ ಹವಾಯಿನ್ ಸಲಾಡ್ ರೆಡಿ ಆಗಿದೆ ಸೊ ಇದನ್ನು ಟೇಸ್ಟ್ ಮಾಡಕ್ ಹೋಗ್ತಾ ಇದೀನಿ ಇದು ನೋಡಿದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಕಲರ್ ಕಲರ್ಫುಲ್ ಆಗಿ ಕಾಣುತ್ತೆ ಪ್ರಸ್ತುತ ಬಹಳ ಆರ್ಗನೈಸ್ ಆಗಿ ಕಾಣುತ್ತೆ ಸಖತ್ ನೀಟ್ ಆಗಿ ಕಾಣುತ್ತೆ ಸೊ ನೋಡೋಣ ಯಾವ ರೀತಿ ಇದ್ರ ರುಚಿ ಇರುತ್ತೆ ಅಂತ ಮೊದಲಿನೂ ಹವಾಯಿನ್ ಸಲಾಡ್ಸ್ ಅಂದ್ರೆ ಬಹಳ ಇಷ್ಟ ಅದರಲ್ಲೂ ಇದನ್ನು ನೀವು ಬಾಯಿಗೆ ಹಾಕೊಂಡ ತಕ್ಷಣ ನಿಮ್ಗೆ ಲೈಟ್ ಆಗಿ ಸ್ವೀಟ್ ಫೀಲ್ ಬರುತ್ತೆ ಹೋಗ್ತಾ ಹೋಗ್ತಾ ಚಿಕನ್ ಸಾಸೇಜ್ ಫೀಲು ಮ್ಯಾಕ್ರೋನಿ ಮತ್ತೆ ನಿಮ್ಗೆ ಇದು ಎಲ್ಲೋ ಕಲರ್ ಏನು ಚಿಕನ್ ಸಾಸೇಜ್ ಮತ್ತೆ ಎಲ್ಲೋ ಗ್ರೀನ್ ರೆಡ್ ಕ್ಯಾಪ್ಸಿಕಮ್ ಟೇಸ್ಟ್ ಬಹಳ ಚೆನ್ನಾಗಿರುತ್ತೆ ಅಲ್ಲಿ ಇಲ್ಲಿ ಆ ಪೆಪ್ಪರ್ ಹಾಕಿರುವಂತ ಅಂಶ ಆ ಲೈಟ್ ಆಗಿ ಎಲ್ಲೋ ಒಂದು ಸ್ವಲ್ಪ ಖಾರದ ಫೀಲು ಬಹಳ ಚೆನ್ನಾಗಿದೆ ರಾಜೇಶ್ ಇದು ಸಲಾಡ್ ಅಲ್ಲೇ ನಿಮ್ಮ ಎಕ್ಸ್ಪೀರಿಯನ್ಸ್ ಮಾತಾಡಿದ್ರೆ ಎಷ್ಟು ಚೆನ್ನಾಗಿ ನೀವು ಕುಕ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ವೆರಿ ಮಚ್ ಈ ಸಲಾಡ್ ಮಾಡ್ಕೊಂಡಿದ್ದಕ್ಕೋಸ್ಕರ